ಮೊದಲನೆಯದಾಗಿ ಒಂದು ಸ್ವಾಭಿಮಾನ ಮತ್ತು ಗೌರವಯುತ ಸಮಾಜ ನಿರ್ಮಾಣ ಮಾಡತಕ್ಕಂತ ಒಂದು ಜನಪ್ರತಿನಿಧಿ ಯಾರೇ ಅಭ್ಯರ್ಥಿ ಆದರೂ ಕೂಡ ನನಗೆ ಅದರ ಬಗ್ಗೆ ನಾನು ಚಿಂತೆ ಮಾಡಿದ್ರೆ ಅದು ಜೆಡಿಎಸ್ ಮೂಲಕ ಬದಲಾವಣೆ ಆಗಬೇಕಂತ ನಿರೀಕ್ಷೆ ಮಾಡಿ ಬಹಳ ಬಹುಮತದಲ್ಲಿ ಗೆಲ್ಲಿಸಿಕೊಟ್ರು ಜೆಡಿಎಸ್ ಪಕ್ಷ ಇವತ್ತಿನ ದಿವಸ ಗೆಲ್ಲುವಾಗುವುದರಲ್ಲಿ ಎರಡನೇ ಮಾತೇ ಇಲ್ಲ ವಲಸೆ ಹೋಗೋದು ಸಹಜವಾಗಿ ನಡೀತಾ ಇದೆ ಅದು ಅವರ ಸ್ವಾರ್ಥಕ್ಕಾಗುತ್ತದೆ ಬೇರೆ ಪಕ್ಷದಲ್ಲಿ ಅನ್ನ ಪಕ್ಷದಲ್ಲಿ ಯಾರು ಬರ್ತಾರೆ ಹೇಗೆ ಬರ್ತಾರೆ ಮುಖ್ಯವಲ್ಲ ಇದರಿಂದ ಎಂತದ್ದು ಕಾಂಗ್ರೆಸ್ಸೇ ಬೇರೆ ಈಗಿರೋ ಕಾಂಗ್ರೆಸ್ಸೇ ಬೇರೆ ಮುಂದಿನಗಳಲ್ಲಿ ಏನು ಕಳೆದ 15 ವರ್ಷದಿಂದ ಒಂದು ವ್ಯಾಪಾರೀಕರಣ ಆಗಿದೆ ಕೋಲಾರ ವಿಧಾನಸಭಾ ಕ್ಷೇತ್ರ ಅದಕ್ಕೆಲ್ಲ ಒಂದು ಮುಕ್ತಿ ಆಡಬೇಕು ಅದಾಗಿ ಒಂದು ಸರಳ ಸಜ್ಜನಿಕೆ ಮತ್ತೆ ಗೌರವಯುತವಾಗಿ ನಡೆಸಿಕೊಳ್ಳತಕ್ಕಂತ ಒಂದು ಸಮಾಜ ನಿರ್ಮಾಣ ಮಾಡಬೇಕನ್ನೋ ಒಂದು ಕ್ಷೇತ್ರದ ಮತದಾರ ಅಭಿಲಾಷೆ ಇದೆ ಅದಕ್ಕೆ ನಾನು ಸರಿಯಾದಂತ ಅಭ್ಯರ್ಥಿ ಅಂತ ಹೇಳಿ ಅವರ ಒಂದು ಒಮ್ಮತವಾದ ತೀರ್ಮಾನದ ಒಂದು ನಿರೀಕ್ಷೆಯಲ್ಲಿ ಅವರಿಗೆ ಒಂದು ಮೆಸೇಜ್ ಹೋಗಿ ನಮ್ಮ ಕುಮಾರಣ್ಣಗೆ ಅವರು ಕೂಡ ಒಂದು ಸಮೀಕ್ಷೆ ಮಾಡಿ ಸಮೀಕ್ಷೆಯಲ್ಲಿ ಬಂದಂತ ಒಂದು ರಿಪೋರ್ಟ್ ನ ಆಧಾರಿತವಾಗಿ ನನ್ನನ್ನು ಆಯ್ಕೆ ಮಾಡತಕ್ಕಂತದ್ದು ಸಂದರ್ಭ ಅದಕ್ಕಾಗಿ ಮತ್ತೊಂದು ಮೊದಲನೇದಾಗಿ ಅವರಿಗೆ ನಾನು ಅಭಿನಂದಿಸುತ್ತೇನೆ ಗೌರವಿಸುತ್ತೇನೆ ಎರಡನೇದಾಗಿ ಈಗ ನೀವು ಕೇಳಿದ್ರೆ ಯಾತಕ್ಕೆ ಕೋಟ್ ಹಾಕಬೇಕು ಅಂತ ನನಗಾಗ್ಲೇ ಹೇಳಿದಂಗೆ ಕೋಲಾರ ಪ್ರಬುದ್ಧರ ಬುದ್ಧಿಜೀವಿಗಳು ಇರತಕ್ಕಂತ ಕ್ಷೇತ್ರ ವಿಶೇಷವಾಗಿ ರೈತ ಕುಟುಂಬಗಳು ಮತ್ತು ಸ್ವಾಭಿಮಾನಿ ಜನ ಇರತಕ್ಕಂತ ಕ್ಷೇತ್ರ ಇದನ್ನ ಕಳೆದ ಬಾರಿ ಒಂದು ರೀತಿಯಲ್ಲಿ ಜನನ್ನ ಒಂದು ರೀತಿ ಏನು ಹಣದ ಆಮಿಷ ಮತ್ತೆ ಬೇರೆ ರೀತಿಯಾದಂತ ಒಂದು ನಡವಳಿಕೆಗಳಿಂದ ಜನನ್ನ ಒಂದು ಓಲೈಸೋ ಮಟ್ಟಕ್ಕಾಗಿ ಅವರು ಒಂದು ಗೆಲುವು ಮಾಡ್ಕೊಂಡಿದ್ರು ಆದರೆ ಜನ ಇವತ್ತಿನ ದಿವಸ ಅವರು ಅರಿವಾಗಿದೆ ನಾವು ಎಲ್ಲಿ ತಪ್ಪು ಮಾಡಿದ್ರಿ ಎಲ್ಲಿ ನಡೆವಿದ್ರಿ ನಾವು ಹೇಗೆ ಸರಿಪಡಿಸ್ಕೋಬೇಕು ಅನ್ನೋ ಒಂದು ಕಾಲಾವಕಾಶಕ್ಕೆ ಕಾದಿದ್ರು ಅದು ನಂತರ 2023 ಮೇ ಚುನಾವಣೆಯಲ್ಲಿ ಅದನ್ನು ಸಾಬೀತು ಮಾಡ್ತಾರೆ ಕೋಲಾರ ಜನತೆಗೆ ಏನು ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಬೇಕಾಗಿರೋದು ಮೊದಲನೇದಾಗಿ ಒಂದು ಸ್ವಾಭಿಮಾನ ಮತ್ತು ಗೌರವಯುತ ಸಮಾಜ ನಿರ್ಮಾಣ ಮಾಡತಕ್ಕಂತ ಒಂದು ಜನಪ್ರತಿನಿಧಿ ಎರಡನೇದಾಗಿ ಮೂಲ ಶಿಕ್ಷಣ ನಂತರ ಏನು ಆರೋಗ್ಯ ನಂತರ ಪ್ರವಾಸೋದ್ಯಮ ಇವೆಲ್ಲೂ ಕೂಡ ಒಂದು ಪೂರಕವಂತ ವಾತಾವರಣ ಅದನ್ನ ಎಲ್ಲೂ ಕೂಡ ಸರಿಯಾದಂತ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ಳದೆ ಒಂದು ರೀತಿಯ ಕ್ಷೇತ್ರ ನಿರ್ಲಕ್ಷ್ಯ ಮಾಡತಕ್ಕಂಥದ್ದು ಕೂಡ ಈಗಾಗಲೇ ನೀವು ನೋಡ್ಬೋದು ಅದನ್ನು ಮುಂಚೂಣಿ ತಗೊಂಡೋಗಬೇಕು ಮೊದಲ ಆದ್ಯತೆಯಾಗಿ ಅವೆಲ್ಲೂ ಕೂಡ ತಗೊಂಡು ಕ್ಷೇತ್ರದ ಅಭಿವೃದ್ಧಿಗೆ ಸರ್ವತೋಮುಖ ಅಭಿವೃದ್ಧಿಗೆ ದುಡಿಯೋದ್ರ ಮೂಲಕ ಇರ್ತಕ್ಕಂಥ ಸರ್ಕಾರ ಇಲಾಖೆಗಳೇನು ಇದು ಕೇಂದ್ರ ಭಾಗ ಆದ್ದರಿಂದ ಇರ್ತಕ್ಕಂಥ 34 ಇಲಾಖೆ ಕೂಡ ಅಧಿಕಾರಿಗಳ ವಿಶ್ವಾಸ ತಗೊಂಡು ಒಂದು ಬಲಿಷ್ಠ ಒಂದು ಆಡಳಿತ ನೀಡೋ ನಿಟ್ಟಿನಲ್ಲಿ ಅವರೆಲ್ಲರೂ ವಿಶ್ವಾಸ ತಗೊಂಡು ಮುಂದಿನ ಜನತೆಗೆ ಒಂದು ಪ್ರಾಮಾಣಿಕ ಪಾರದರ್ಶಕ ಒಂದು ಆಡಳಿತ ನೀಡಲಿಕ್ಕೆ ನಾನೇನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅದಕ್ಕೆ ಜನ ಬೆಂಬಲ ಕೂಡ ಸಿಗ್ತಾರೆ ಮುಂದಿನಗಳಲ್ಲಿ ನಮ್ಮ ರಾಷ್ಟ್ರೀಯ ಪಕ್ಷ ಆಗಿರ್ಬೋದು ಅಥವಾ ಇಂಡಿಪೆಂಡೆಂಟ್ ಅಲ್ಲಿ ಯಾರೇ ಅಭ್ಯರ್ಥಿ ಆದರೂ ಕೂಡ ನನಗೆ ಅದರ ಬಗ್ಗೆ ನಾನು ಚಿಂತೆ ಮಾಡಿದ್ರೆ ನನ್ನ ಗುರಿ ನಿಲುವು ಗೆಲುವಾಗಬೇಕು ಆ ಗೆಲುವಿಗೆ ನಾನು ಯಾರಿದೆಯಾದಂಥ ಒಂದು ಪರಿಶ್ರಮಗಳು ಮತ್ತು ಅದನ್ನು ರೂಪುರೇಷೆಗೆ ಹಾಕೋಬೇಕು ಅನ್ನೋದು ಅಷ್ಟೇ ನನ್ನ ಗುರಿಯಾಗಿದೆ ಒಟ್ಟಿನಲ್ಲಿ ನನ್ನ ಗೆಲುವೇ ನನಗೆ ಮುಂದಿನ ದಿನಗಳಲ್ಲಿ ನನ್ನ ಒಂದು ಆಲೋಚನೆ ಅದು ಬಿಟ್ಟರೆ ಯಾರಾದರೂ ಅಭ್ಯರ್ಥಿ ಆಗಿರಲಿ ಯಾರೇ ಹಿರಿ ಬರಲಿ ಯಾರೇ ಕಿರಿ ಬರಲಿ ಅಥವಾ ಇನ್ನೇನೋ ಅವರು ಅಜೆಂಡಾ ಇರಲಿ ಅದು ನನ್ನ ಅಜೆಂಡಾ ನನ್ನ ಪಕ್ಷದ ಆಡಳಿತದ ಒಂದು ಅಜೆಂಡಾ ಹೀಗೆ ಹಿಂದೆ ಮಾಡ್ತಾರೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಈಗ ಬರ್ತಕ್ಕಂಥ ಒಂದು ಪಂಚರತ್ನ ಯೋಜನೆ ತುಂಬ ಅದ್ಭುತವಾದಂಥ ಯೋಜನೆಗಳು ಅವೇನಾದರೂ ಜಾರಿ ಬಂದಿದ್ದೆ ಆದರೆ ಕುಮಾರಣ್ಣ ಸರ್ಕಾರ ಬಂದು ಬಹುಮತ ಸರ್ಕಾರ ಬಂದು ಜಾರಿ ಆದರೆ ಕರ್ನಾಟಕ ಉತ್ತಮ ಒಂದು ಉಜ್ವಲ ಭವಿಷ್ಯದಲ್ಲಿ ನಿರ್ಮಾಣ ಆಗ್ತದೆ ಆ ನಿಟ್ಟಿನಲ್ಲಿ ಮಾದರಿ ಕರ್ನಾಟಕದ ಇಡೀ ರಾಷ್ಟ್ರದಲ್ಲಿ ಆ ನಿಟ್ಟಿನಲ್ಲಿ ಕೋಲಾರದಿಂದ ಏನು JDS ಅಭ್ಯರ್ಥಿ ನನ್ನ ಘೋಷಣೆ ಮಾಡಿದರೆ ನಾನು ಗೆಲ್ಲಬೇಕು ನನ್ನ ಏನು ಜಿಲ್ಲೆಯಲ್ಲಿರ್ತಕ್ಕಂಥ 6 ಕ್ಷೇತ್ರಕ್ಕೆ ಗೆಲುವು ಮಾಡೋದ್ರ ಮೂಲಕ ದೊಡ್ಡ ಮಟ್ಟದಲ್ಲಿ ಕುಮಾರಣ್ಣ ಸರ್ಕಾರ ಬಹುಮತ ಸರ್ಕಾರ ಮಾಡಲಿಕ್ಕೆ ನಾವೆಲ್ಲರೂ ಸಹಕಾರಿ ಆಗಬೇಕು ಅಂತೇಳಿ ನನ್ನ ಮತದಾರರು ಕೂಡ ಮನವಿ ಮಾಡ್ತೀನಿ ಮತದಾರರು ಮತ್ತೊಮ್ಮೆ ಮನವಿ ಮಾಡ್ತೀನಿ ನಿಮ್ಮೆಲ್ಲರ ಒಂದು ಆಶೀರ್ವಾದ ನನ್ನ ಮೇಲಿರಲಿ ಮುಂದಿನಲ್ಲಿ ಒಂದು ಸ್ವಾಭಿಮಾನ ಮತ್ತು ಒಂದು ಬಲಿಷ್ಠ ಕೋಲಾರ ಕಟ್ಕೊಳ್ಳಿಕ್ಕೆ ಸಹಕಾರಿ ಆಗಬೇಕು ಅಂತೇಳಿ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ JDS ಸಮಸ್ಯೆ ಅಲ್ಲ ಅದು JDS ಕಾರ್ಯಕರ್ತರು ಪ್ರಬುದ್ಧರು ಮತ್ತು ಬುದ್ಧಿಜೀವಿಗಳಿದ್ದಾರೆ ಅವರು ಒಂದು ಶ್ರಮ ನಿರಂತರವಾಗಿ ಇದ್ದಿದ್ದರಿಂದನೇ ಇವತ್ತಿನ ದಿವಸ ಶ್ರೀನಿವಾಸ ಗೌಡರು ಗೆದ್ದಿದ್ದು ಅದು ಶ್ರೀನಿವಾಸ ಗೌಡರು ಬೇಕು ಅಂತಲ್ಲ ಒಂದು ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಬೇಕು ಅದು JDS ಮೂಲಕ ಬದಲಾವಣೆ ಆಗಬೇಕಂತ ನಿರೀಕ್ಷೆ ಮಾಡಿ ಭಾಳ ಬಹುಮತದಲ್ಲಿ ಗೆಲ್ಲಿಸ್ಕೊಟ್ರು ಆದರೆ ಅವರು ಬೇರೆ ಥರದ್ದು ಇವತ್ತಿನ ದಿವಸ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಬುದ್ಧಿಜೀವಿಗಳು ಅನ್ಸ್ಕೊಂಡಂಥವರು ಅಥವಾ ಇನ್ನಷ್ಟು ಮೇಧಾವಿಗಳು ಅನ್ಸ್ಕೊಂಡವರು ಅವರನ್ನು ದಿಕ್ತಪ್ಸಿ ಒಂದು ಕಾಂಗ್ರೆಸ್ ಕಡೆ ಸೇರ್ಪಡೆ ಮಾಡೋದ್ರ ಮೂಲಕ ನಮಗೆ ಒಂದು ಅತಂತ್ರ ಸ್ಥಿತಿಯಲ್ಲಿಟ್ರು JDSನ ಅದು ಕೂಡ ನಮ್ಮ ಕಾರ್ಯಕರ್ತರಾಗಲಿ ಮತದಾರರಾಗಲಿ ನಾವಾಗಲೂ ದುತಿಗೇಡಲಿಲ್ಲ ಇವತ್ತು ದಿವಸ ಅವರು ಹೋಗಿ ದಿನದಿಂದನೇ ಮತ್ತೆ ಎಚ್ಚೆತ್ಕೊಂಡು ಮತ್ತಷ್ಟು ಬಲಿಷ್ಠ ಕೊಟ್ಟಿದ್ರು ಅವರು ಇದ್ದಾಗ ಹೇಗಿದ್ದು JDS ಪಕ್ಷ ಬಲಿಷ್ಠವಾಗಿತ್ತು ಅದು 4ರಷ್ಟು ಇನ್ನಷ್ಟು ಸದೃಢವಾಗಿದೆ ಆ ನಿಟ್ಟಿನಲ್ಲಿ JDS ಪಕ್ಷ ಇವತ್ತಿನ ದಿವಸ ಗೆಲುವಾಗೋದ್ರಲ್ಲಿ ಎರಡನೇ ಮಾತೇ ಇಲ್ಲ ನಮಗೆ ಇಲ್ಲಿ ಯಾರು ವಿರೋಧಿ ಬಣ ಅಂತ ಮುಖ್ಯ ಆಗೋದು ನನಗೆ ಅವರು ಅವರ ಸ್ವಾರ್ಥಕ್ಕೆ ಬೇರೆ ಬೇರೆ ಪಕ್ಷಗಳಿಗೆ ವಲಸೆ ಹೋಗೋದು ಸಹಜವಾಗಿ ನಡೀತಾ ಇದೆ ಅದು ಅವ್ರ ಸ್ವಾರ್ಥಕ್ಕಾಗುವಂಥದ್ದು ಜನ ಇವತ್ತಿನ ದಿವಸ ಅವರ ಸ್ವಾರ್ಥಕ್ಕೆ ಯಾರೂ ರೆಡಿ ಇಲ್ಲ ಇಲ್ಲಿ ಅವರು ಲಾಭಕ್ಕಾಗಿಲ್ಲ ಜನ ನಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ಜನ ಏನು ನಿರೀಕ್ಷೆ ಮಾಡ್ತಾರೆ ಅದನ್ನು ಕೊಡಲಿಕ್ಕೆ ನಾನು ಸಿದ್ಧ ಇದ್ದೀನಿ ಆ ಪ್ರಕಾರ ನನ್ನ ಅಜೆಂಡಾ ಕೂಡ ಹಾಗೆ ಆಗಿದೆ ಪಂಚರತ್ನ ಯೋಜನೆ ಆಗಿರ್ಬೋದು ಮತ್ತು ನನ್ನ ವೈಯಕ್ತಿಕ ಬದುಕಲ್ಲಿ ನಾನು ಹೇಗೆ ನನ್ನ ಕೋಲಾರ ನಾನು ಹುಟ್ಟಿ ಬೆಳೆದ ಸ್ಥಳೀಯ ನಾನು ಇಲ್ಲೇ ಹುಟ್ಟಿ ಬೆಳೆದಂಥವನು ಹಾಗಾಗಿ ನಾನು ಇಲ್ಲಿ ಹುಟ್ಟಿ ಬೆಳೆದಂಥವನು ನನ್ನ ಜವಾಬ್ದಾರಿಗಳಿದ್ದು ಅದನ್ನು ನಿಭಾಯಿಸ್ತೀನಿ ನಾನು ಅದನ್ನು ಪೂರ್ಣ ಮಾಡ್ತೀನಿ ಕೂಡ ಹಾಗಾಗಿ
ಬೇರೆ ಪಕ್ಷದಲ್ಲಿ ಅನ್ನ ಪಕ್ಷದಲ್ಲಿ ಯಾರು ಬರ್ತಾರೆ ಹೇಗೆ ಬರ್ತಾರೆ ಮುಖ್ಯ ಆಗಲ್ಲ. ಅಲ್ಲಿ ಏನಾಗ್ತದೆ ಆ ಪಕ್ಷ ಸಿದ್ಧಾಂತಗಳು ಮತ್ತು ಅದರ ಆಚರಣೆಗಳೆಲ್ಲ ಹೋಗಿದ್ದಾವೆ. ಅವು ಯಾವಾಗಲೂ ನೀವು ನೋಡ್ಬೋದು ಕೋಲಾರಲ್ಲಿ ಬಿ ಜೆ ಪಿ ಆ ಮಟ್ಟಕ್ಕೆ ಹೋಗಿರ್ತದೆ. ಇರಲಿ, ಬಿ ಜೆ ಪಿ ಮೂಲತಃ ಬಿ ಜೆ ಪಿ ಪಕ್ಷ, ಅದ್ರದ್ದು ಕಟ್ಟಿದಂಥ ಒಂದು 25-30 ವರ್ಷದ ಇದ್ದಂಥ ಬಿ ಜೆ ಪಿನೇ ಬೇರೆ, ಈಗಿರತಕ್ಕಂಥ ಬಿ ಜೆ ಪಿನೇ ಬೇರೆ. ಕಾಂಗ್ರೆಸ್ಸು ಅದೇ ಪರಿಸ್ಥಿತಿ ಆಗಿದೆ. ಇದರಿಂದ ಎಂಥದ್ದು ಕಾಂಗ್ರೆಸ್ಸೇ ಬೇರೆ, ಈಗಿರೋ ಕಾಂಗ್ರೆಸ್ಸೇ ಬೇರೆ. ಹಾಗಾಗಿ ಇದು ಕಚ್ಚಾಡ ಕಾಂಗ್ರೆಸ್ಸು ಮತ್ತು ಇಲ್ಲಿ ಹೊಡೆದಾಡೋ ಬಿ ಜೆ ಪಿ, ಇದು ಈ ರೀತಿಯಂಥ ಒಂದು ನಡವಳಿಕೆಗಳಲ್ಲಿ ರಾಷ್ಟ್ರೀಯ ಪಕ್ಷಗಳಿದ್ದಾವೆ. ಆದರೆ ನಮ್ಮಲ್ಲಿ ಹಾಗಿಲ್ಲ, ನಮ್ಮೆಲ್ಲೋ ಒಗ್ಗಟ್ಟಾಗಿ ಸಹಮತದಿಂದ ನಡೆಸ್ಕೊಂಡು ಹೋಗುವಂಥ ಒಂದು ಪಕ್ಷ.